ಬಿಜೆಪಿ ಅಭ್ಯರ್ಥಿಯಾದ ಪ್ರಕಾಶ್ ಖಂಡ್ರೆ ಗುಂಡ ವರ್ತನೆ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಕಿಡಿಕಾರಿದರು. ಇಲ್ಲಸಲ್ಲದ ಆರೋಪವನ್ನು ಮಾಡುತ್ತಿದ್ದಾರೆ. ಒಬ್ಬ ಶಾಸಕನಿಗೆ ಮತದಾನ ಹೇಗೆ ಮಾಡುತ್ತೀರಾ ಎಂದು ಗೂಂಡಾ ವರ್ತನೆ ಮಾಡುತ್ತಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೇಂದ್ರ ಸಚಿವರಾದಂತಹ ಶ್ರೀ ಭಗವಂತ ಕುಮಾರ್ ಅವರು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ ಬಿಜೆಪಿ ಅಭ್ಯರ್ಥಿಯಾದಂತಹ ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ನನ್ನ ಬಗ್ಗೆ ರಾಜಶೇಖರ್ ಪಾಟೀಲ್ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಕಾಶ್ ಖಂಡ್ರೆ ಅವರು ಇವತ್ತು ಈಶ್ವರ್ ಖಂಡ್ರೆ ಮತಗಟ್ಟೆ ಸೀಮಾರೇಖೆಯೊಳಗಡೆ ಬಂದರೆ ಹುಷಾರ್ ಅಂತ ಹೇಳಿ ನನಗೆ ಧಮಕಿ ಹಾಕಿದ್ದಾರೆ. ಇವತ್ತು ನಾವೆಲ್ಲ ಏನು ಪ್ರಜಾಪ್ರಭುತ್ವದ ರಾಜ್ಯದಲ್ಲಿದ್ದೀವ ಅಥವಾ ಗುಂಡಾ ರಾಜ್ಯ ಇದೆ ಇಲ್ಲಿ? ನಾನೊಬ್ಬ ಶಾಸಕನಾಗಿದ್ದೇನೆ. ಇವತ್ತು ಈ ಒಂದು ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಾನು ಮತದಾರ ಆಗಿದ್ದೇನೆ. ಇವತ್ತು ನನಗೆ ಮತದಾರರಿಗೆ ಒಬ್ಬ ಶಾಸಕನಿಗೆ ನೀವು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಪಕ್ಕದಲ್ಲಿ ಒಬ್ಬ ಕೇಂದ್ರ ಸಚಿವನಿಗೆ ಇಟ್ಕೊಂಡು ಧಮಕಿ ಹಾಕ್ತೀರಿ, ಹೆಂಗೆ ಮತ ಹಾಕ್ತೀರಿ ಅಂತ ನೀವು ಕೇಳ್ತೀರಿ, ನೋಡ್ತೀರಿ. ಇದು ನೀತಿ ಸಂಹಿತೆ ಉಲ್ಲಂಘನೆ ಅಲ್ಲವೇ? ಇದೊಂದು ಕ್ರಿಮಿನಲ್ ಪ್ರಕರಣ ಆಗಲ್ಲವೇ? ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಕಣ್ಮುಚ್ಕೊಳ್ತಿದ್ಯಾ? ಚುನಾವಣೆ ಆಯೋಗ ಏನ್ ಮಾಡ್ತಾ ಇದೆ, ಕಣ್ಮುಚ್ಕೊಳ್ತಿದ್ಯಾ? ಇವ್ರ ಮೇಲೆ ಯಾಕೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಿಲ್ಲ? ಇವತ್ತೊಬ್ಬ ಶಾಸಕನಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಮತ ಹಾಕ್ಲಿಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೇನು ರಕ್ಷಣೆ ಸಿಗ್ತದೆ ಹೇಳಿ? ಇವತ್ತು ಇದು ಜಿಲ್ಲಾಡಳಿತ ಚುನಾವಣಾ ಆಯೋಗ ಇದನ್ನು ಗಂಭೀರತೆಯಿಂದ ಪರಿಗಣನೆ ಮಾಡಿ ಮತದಾರರಿಗೆ ರಕ್ಷಣೆ ಕೊಡಬೇಕು. ಮತ್ತೆ ಯಾರು ಧಮಕಿ ಹಾಕಿದ್ದಾರೆ, ಅವರ ಅಭ್ಯರ್ಥಿ ಇರ್ಬೋದು, ಅವರು ಆಡಳಿತಾರೂಢ ಪಕ್ಷದವರು ಇರ್ಬೋದು, ಕೇಂದ್ರ ಮಂತ್ರಿನೇ ಇರ್ಬೋದು, ಯಾರೇ ಇದ್ರು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸುತ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಮಾನ್ಯ ಪ್ರಕಾಶ್ ಖಂಡ್ರೆ ಅವರು ಹೇಳಿದ್ದಾರೆ, ಇವತ್ತು ಈಶ್ವರ್ ಖಂಡ್ರೆ ಅವರು ಬಾಪ್ ಕಿ ಕಮಾಯಿ ಮೇಲೆ ಇದ್ದಾರೆ ಅಂತ ಹೇಳಿ ನಾನು ಇವರಿಗೆ ಪ್ರಶ್ನೆ ಕೇಳಬೇಕಂತ ಇದ್ದೀನಿ. ನಾನು ಯಾವುದೂ ಪಕ್ಷದ ಸದಸ್ಯತ್ವ ಪಡೆದಿಲ್ಲ ಅಂತ ಹೇಳಿದ್ರು. ಪ್ರಪ್ರಥಮವಾಗಿ ನಾನು ಬಿಜೆಪಿ ಪಕ್ಷದ ಸದಸ್ಯತ್ವ ಪಡೆದಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ 99ರಲ್ಲಿ. ಅದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ 78ರಿಂದ ನಾನು ರಾಜಕೀಯ ನೋಡಿದ್ದೇನೆ, ರಾಜಕೀಯದಲ್ಲಿದ್ದೇನೆ. ಮತ್ತೆ 78ರಲ್ಲಿ ನೀವು ಯಾವ ಪಕ್ಷದಲ್ಲಿ ಇದ್ದೀರಪ್ಪ? ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ, ಮತ್ತೆ ಯಾರ ಕಡೆ ಇದ್ದೀರಿ? ನೀವು ಭೀಮಣ್ಣ ಖಂಡ್ರೆ ಅವರ ಒಂದು ಜೊತೆಯಲ್ಲಿ ಇದ್ದುಕೊಂಡು ಎಲ್ಲ ರೀತಿಯ ಲಾಭ ಪಡೆದುಕೊಂಡು ನೀವೇ ಅಲ್ಲ? ಇವತ್ತು ನಾನಂತೂ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಕಲಬುರಗಿಯಲ್ಲಿ, ನಮ್ಮ ಅಣ್ಣನವರು ಮೆಡಿಕಲ್ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಬಾಲ್ಕಿ PWD ಕಚೇರಿ ಹಿಡ್ಕೊಂಡು ರಾಷ್ಟ್ರೀಯ ಹೆದ್ದಾರಿ. ಅದೇ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಹೇಳಿಕೆ, ಬಿಜೆಪಿ ಸೋಲುವುದನ್ನು ಕಂಡು ಗಲಭೆಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ, ನಾಳೆ ದಿನದಲ್ಲಿ ಏನಾದರೂ ಅಹಿತಕರ ಘಟನೆ ಆದರೆ ಅದಕ್ಕೆ ನೇರ ಹೊಣೆ ಬಿಜೆಪಿಯ ಪ್ರಮುಖರು ಎಂದು ಆಕ್ರೋಶಗೊಂಡರು. ಹಾಗೂ ಶಾಸಕರಾದ ರಹೀಂ ಖಾನ್ ಅವರು, ಎಂಎಲ್ಸಿ ಅರವಿಂದ ಅರಳಿ ಅವರು ಸಹ ಉಪಸ್ಥಿತಿ ಇದ್ದರು. ವರದಿಗಾರರು ರಾಜ್ಯದ ಸಚಿವರಾದಂತಹ ಪ್ರಭು ಚವಾಣ್ ಅವರು, ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾದಂತಹ ಶರಣು ಸಲ್ಗರ್ ಅವರು, ಇವರು ಯಾವ ರೀತಿ ಚುನಾವಣೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ನಾನು ಹಿಂದೆಯಿಂದಲೂ ಕೂಡ ನೋಡಿಲ್ಲ. ಇವತ್ತು ಪ್ರಪ್ರಥಮವಾಗಿ ನಾನು ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದ್ದೇನೆ. ನಾವು ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೀವಿ. ಇವತ್ತು ನಾನೇ ಸ್ವತಃ 6 ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಹುಮ್ನಾಬಾದ್ನಿಂದ. ಸೋಲು ಕೂಡ ಕಂಡಿದ್ದೀನಿ, ಗೆಲುವು ಕೂಡ ಕಂಡಿದ್ದೀನಿ. ಆದ್ರೆ ಈ ಚುನಾವಣೆ ಜಿಲ್ಲೆಯಲ್ಲಿ ಒಂದು ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ, ಈಗಾಗಲೇ ಕಾರ್ಯಾಧ್ಯಕ್ಷರು ಹೇಳಿದ್ರು, ನಾನು ಬಸವ ಕಲ್ಯಾಣದಲ್ಲಿ ಹೋಗಿದ್ದೆ ನಿನ್ನೆ, ಒಂದು 2 ದಿವಸ ಹಿಂದ್ಗಡೆ ಔರಾದಲ್ಲಿ ಹೋಗಿದ್ವಿ ನಾವು. ಕೆಲವು ಜನ ಏನ್ ಹೇಳ್ತಾ ಇದ್ದಾರ, ಶಾಸಕರು ಮಂತ್ರಿಗಳು ಸಚಿವರು ನಮ್ಗೆ ದೂರವಾಣಿ ಮೂಲಕ ಫೋನ್ ಮಾಡಿ, ಸೊಸೈಟಿ ಅಧ್ಯಕ್ಷರು ಕೂಡ ಕೇಂದ್ರದ ಸಚಿವರು ಫೋನ್ ಮಾಡ್ತಾ ಇದ್ದಾರ. ನಾವು ನಿನ್ನೆ ಹೋಗಿದಾಗ ಮುಜಲಂ ಮಹೇಶ್ ಪಾಟೀಲ್ ಅಂತ ಅವ್ರು ಹೇಳ್ತಾ ಇದ್ರು, 4-5 ಬಾರಿ ಕೇಂದ್ರದ ಸಚಿವರು ಫೋನ್ ಬಂದಿದೆ, ಮಾನ್ಯ ಸ್ಥಳೀಯ ಶಾಸಕರು ಫೋನ್ ಬಂದಿದೆ, ನೀವು ನಮ್ಮ ಪಕ್ಷದ ಪರವಾಗಿ ವೋಟ್ ಮಾಡಿಲ್ಲ ಅಂದ್ರ
ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೀತಕ್ಕಂತ ಮರೇಗಾ ಇರ್ಬೋದು ಅಥವಾ 15 ಫೈನಾನ್ಸ್ ಇರ್ಬೋದು ಮುಂದೆ ಬರ್ತಕ್ಕಂತ ದಿನದಲ್ಲಿ ಮನೆಗಳು ಯಾವುದಕ್ಕೂ ಕೂಡ ನಿಮ್ಮ ಪಂಚಾಯತಿಗೆ ನಾವು ಕೊಡಂಗಿಲ್ಲ ಮತ್ತೆ ನೀವು ನಮ್ಮ ಪರವಾಗಿ ಮತ ಚಲಾಯಿಸಬೇಕು ಇಲ್ಲದೆ ಹೋದ್ರೆ ನಾವು ಬಿಡೋದಿಲ್ಲ ಅಂತ ಇದು ನಾನು ಈಶ್ವರ್ ಖಂಡ್ರೇಜಿ ಅವರು ಹೇಳ್ತಕ್ಕಂತದಲ್ಲ ನೀವು ದಯಮಾಡಿ ಕೆಲವೊಂದು ಬಸವ ಕಲ್ಯಾಣದಲ್ಲಿ ಮತ್ತು ಔರಾದಲ್ಲಿ ತಾ ಹೋಗಿ ಬನ್ನಿ ಇದು ಸತ್ಯತೆ ಇದೆಯಾ ಏನು ಸುಳ್ಳಿದೆ ಯಾಕಂದ್ರೆ ಈಗಾಗಲೇ ಹೇಳ ಕೇಳಿಸ್ಕೊಂಡೆ ನಾನು ನಾವೇನೇ ಹೇಳಿ ಅವ್ರು ಏನೇ ಹೇಳಿ ಬಟ್ ಜನರು ನಿಮಗೂ ಕೂಡ ಹೇಳ್ತಾರಲ್ಲ ಮಾಧ್ಯಮ ಸ್ನೇಹಿತರು ತಾವೆಲ್ಲೆಲ್ಲಿ ಬೀದರ್ಗೆ ಹೋಗಿ ಬಸವ ಕಲ್ಯಾಣಕ್ಕೆ ಹೋಗಿ ಹುಮ್ನಾ ಬಂದು ಬನ್ನಿ ಎಲ್ಲ ಕಡೆ ಹೋಗಿ ಭಾರತೀಗೆ ಹೋಗಿ ಇವತ್ತು ಇಂಥ ಚುನಾವಣೆ ಇವತ್ತು ಫಸ್ಟ್ ಟೈಮ್ ಯಾಕಂದ್ರೆ ಭಗವಂತ ಕುಮಾರ್ ಅವರು 2014ರಲ್ಲಿ ಸಂಸದರಾದರು ಮತ್ತೆ 2019ರಲ್ಲಿ ಬೀದರ್ ಜಿಲ್ಲೆ ಚುನಾವಣೆ ಮತದಾನ ಮಾಡಿದರು ಈಗ ನೋಡ್ತಾ ಇದ್ರ ಅವ್ರ ಪಾಪಿ ಉತ್ತರ ಪ್ರದೇಶ ಬಿಹಾರ್ ಎಕ್ಕಡೆಕಡೆ ಹೋಗಿ ಬಂದರೋ ಗೊತ್ತಿಲ್ಲ ಅಲ್ಲಿ ಕಲ್ಕೊಂಡು ಬಂದರೋ ಅಲ್ಲಿದ್ದ ರೀತಿನೇ ಚುನಾವಣೆಯಲ್ಲಿ ಎಬ್ಸಿದ್ದಾರೆ ಸತ್ಯ ಕೇಳ್ತಾ ಇದ್ದೀನಿ ನಾನು ನಿನ್ನೆ ಮಾತಾಡುವಾಗ ನೋಡಿದ ಈಶ್ವರ್ ಖಂಡ್ರೆ ಅವರು ರಾಜಶೇಖರ್ ಪಾಟೀಲ್ ಅವರು ಗುಂಡಾಗಿರಿ ನಡೆಯಂಗಿಲ್ಲ ಎಲ್ಲಪ್ಪ ರಾಜ ನಾವೆಲ್ಲ ಗುಂಡಾಗಿರಿ ಮಾಡ್ತಾ ಇದೀವಿ ಗುಂಡಾಗಿರಿ ಮಾಡೋ ಸಭೆ ನೀ ಎಲ್ಲಿದ್ದೋ ಗೊತ್ತಿಲ್ಲ ನಾವು ಗುಂಡಾಗಿರಿ ಮಾಡುವಾಗ